ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಆಲೂ ಟಿಕ್ಕಿ ರಗಡಾ ಚಾಟ್ನ ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬ ಈಸಿ ಮಾಡೋದು ನೀವು ನೋಡ್ತಾ ಇರ್ಬೋದು ಸ್ಟ್ರೀಟ್ ಸ್ಟೈಲ್ ಚಾಟ್ ಥರನೇ ಬಂದಿದೆ ಇದು ಸೊ ಈಗ ಆಲೂ ಟಿಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಏನೇನು ಬೇಕು ಅಂತ ನೋಡೋಣ ಮೂರು ಬೇಸಿರೋ ಅಂಥ ಆಲೂಗಡ್ಡೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಈಗ ಟಿಕ್ಕಿನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಮೂರು ಬೇಯಿಸಿರೋ ಅಂಥ ಆಲೂಗಡ್ಡೆನ ಗ್ರೇಟ್ ಮಾಡಿಕೊಳ್ಳೋಣ ಒಂಚೂರು ಗಂಟು ಗಂಟು ಇರಬಾರ್ದು ಅಂತ ಹೇಳಿ ನಾನು ಗ್ರೇಟ್ ಮಾಡ್ತಾಯಿದ್ದೀನಿ ಈಗ ಸ್ಮ್ಯಾಶ್ ಮಾಡಿಕೊಂಡು ಗ್ರೇಟ್ ಮಾಡ್ಕೊಂಡಿದ್ದೀನಿ ಪೊಟ್ಯಾಟೋನ ಸೊ ಈಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಸ್ಮ್ಯಾಶ್ ಮಾಡಿರೋ ಅಂಥ ಪೊಟ್ಯಾಟೊನ ಹಾಕ್ತಾಯಿದ್ದೀನಿ ಹಾಕಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದು ಸ್ಪೂನಷ್ಟು ಚಾಟ್ ಮಸಾಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಉಂಡೆ ಥರ ಇದ್ದೀನಿ ಈಗ ಚಿಕ್ಕ ಚಿಕ್ಕ ಆಗಿ ಉಣ್ಣೆನ ಕಟ್ಕೊಂಡು ಅದನ್ನ ಕಟ್ಲೆಟ್ ಶೇಪಲ್ಲಿ ಮಾಡ್ಕೊಳ್ತಾ ಇದೀನಿ ಹಾಗೆ ಕೂಡ ತಿನ್ಬಹುದು ಇದೊಂದು ಸ್ನಾಕ್ ರೆಸಿಪಿ ಅಂತ ಅನ್ಬಹುದು ಮಕ್ಕಳಿಗೆ ತುಂಬಾ ಇಷ್ಟ ಆಗತ್ತೆ ಇದು ನನಗೆ ಮೂರು ಆಲೂಗಡ್ಡೆಗೆ ಏಳು ಟಿಕ್ಕಿ ಬಂದಿದೆ ಚಿಕ್ಕ ಚಿಕ್ಕ ಮೂರು ಆಲೂಗಡ್ಡೆಗೆ ಸೊ ಈಗ ನಾನು ಎಲ್ಲ ಟಿಕ್ಕಿ ಟಿಕ್ಕಿಗಳನ್ನ ಮಾಡ್ಕೊಂಡಿದ್ದೀನಿ ಈಗ ನಾನು ತವನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಸ್ಪೂನ್ ಆಯಿಲ್ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಆವಾಗವಾಗ ಫ್ಲಿಪ್ ಮಾಡ್ತಾ ಇರಬೇಕು ಇಲ್ಲ ಅಂತಂದರೆ ಇದು ಸರಿಯಾಗಿ ಬೇಯಲ್ಲ ನಿಮಗೆ ಸಪೋಸ್ ಆಲೂ ಚಾಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದ್ರೂ ಆಲೂ ಟಿಕ್ಕಿ ಮಾಡಿಕೊಂಡ್ರು ಕೂಡ ಸೂಪರ್ ಆಗಿರುತ್ತೆ ಈಗ ಗೋಲ್ಡನ್ ಕಲರ್ ಟರ್ನ್ ಆಗಿದೆ ಇವಾಗ ಆಲೂ ಟಿಕ್ಕಿ ರೆಡಿ ಈಗ ರಗಡಾನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಫಸ್ಟಿಗೆ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನು ಗ್ರೀನ್ ಪೀಸ್ನ ಹತ್ತು ಗಂಟೆ ನೆನೆಸಿಟ್ಟಿದ್ದೀನಿ ಈಗ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ ಇದೊಂದು ಟೂ ತ್ರೀ ವಿಸಿಲ್ಸ್ ಆಗೋ ತನಕ ನೀವು ಬೇಯಿಸ್ಕೊಳ್ಳಿ ಇದು ಆಲೂಗಡ್ಡೆ ಎರಡು ಹಾಕಿದ್ದೀನಿ ಹಾಕಿ ಬಟಾಣಿ ಜೊತೆ ಬೇಯಿಸ್ಕೊಂಡಿದ್ದೀನಿ ಈಗ ಅರ್ಧ ಈರುಳ್ಳಿ ಸ್ವಲ್ಪ ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಎರಡು ಟೊಮ್ಯಾಟೊ ಎರಡು ಗ್ರೀನ್ ಚಿಲ್ಲಿ ನಾಲ್ಕು ಬೆಳ್ಳುಳ್ಳಿ ಪೀಸಸ್ಸು ನಾಲ್ಕು ಜಿಂಜರ್ ಪೀಸಸ್ಸು ಚಕ್ಕೆ ಎರಡು ಲವಂಗ ಅಶ್ನೋದ ಪುಡಿ ಗರಂ ಮಸಾಲ ಒನ್ ಒಂದು ಸ್ಪೂನು ಈಗ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಒಂದು ಎರಡು ಮೂರು ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಕಾದ ನಂತರ ಎರಡು ಎರಡು ಲವಂಗ ಚಕ್ಕೆನ ಹಾಕಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಒಂದು ಹಾಫ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಚಿಲ್ಲಿನ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಜಿನ್ ಈಗ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಕಿ ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಎರಡು ಟಮ್ಯಾಟೋನ ಹಾಕ್ತಾಯಿದ್ದೀನಿ ಇದು ಟಮ್ಯಾಟೊ ಹುಳಿ ಇರಬೇಕು ಆವಾಗಲೇ ಚೆನ್ನಾಗಿರೋದು ನಿಮ್ಮ ಹತ್ರ ಹುಳಿ ಇರೋ ಇಲ್ಲದೆ ಇರೋವಂಥ ಟಮ್ಯಾಟೊ ಇದ್ದರೆ ಆಮ್ಚೂರ್ ಪೌಡರ್ನ ಹಾಕ್ಕೊಳ್ಳಿ ಸೊ ಈಗ ಎಲ್ಲದನ್ನು ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಗಟ್ಟಿ ಬರೋಕ್ಕೆ ಅಂತ ಹೇಳಿ ಎರಡು ಸ್ಪೂನಷ್ಟು ಬೇಯಿಸಿರೋ ಅಂತಹ ಬಟಾಣಿ ಹಾಗೂ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಉಪ್ಪು ಎಷ್ಟು ಬೇಕೋ ಅಷ್ಟು ಇದ್ದೀನಿ ನೋಡಿ ನೀವು ನೋಡ್ಬೋದು ಆಗಿದೆ ಈಗ ಸೊ ಈಗ ಬಟಾಣಿನೂ ಗ್ರೀನ್ ಪೀಸ್ನ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಿದು ಈಗ ಮೂರು ಸ್ಪೂನಷ್ಟು ಆಯಿಲ್ ಹಾಕಿ ಅಷ್ಟದ ಪುಡಿ ಹಾಕಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕಬೇಕು ಹಾಕಿ ಒನ್ ಒಂದು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಮ್ಯಾಶ್ ಮಾಡಿದ್ದೀವಲ್ಲ ಅದನ್ನು ಹಾಕಬೇಕು ಹಾಕಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಒಂದು ಕಪ್ಪಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಾಯ್ಲ್ ಆಗೋಕ್ಕೆ ಬಿಡಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಇದನ್ನು ಇವಾಗ ಇದನ್ನು ಒಂದೆರಡು ನಿಮಿಷ ತಣ್ಣಗಾಗಕ್ಕೆ ಬಿಡಿ ಈಗ ರಗಡ ರೆಡಿ ಸಪೋಸ್ ನೀವು ನೀವು ಆಲೂ ಟಿಕ್ಕಿ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ರಗಡ ಜೊತೆ ನಿಪ್ಪಟ್ಟು ಕೂಡ ಹಾಕ್ಕೊಂಡು ತಿನ್ಬೋದು ಈಗ ಆಲೂ ಟಿಕ್ಕಿ ರಗಡ ಚಟ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಏನೇನು ಬೇಕು ಅಂತಂದರೆ ಆಲೂ ಟಿಕ್ಕಿ ರಗಡ ಆನಿಯನ್ಸ್ ಚೆನ್ನಾಗಿ ಸಣ್ಣದಾಗಿ ಹಚ್ಕೋಬೇಕು ಸಣ್ಣದಾಗಿ ಹಚ್ಚಿರುವಂಥ ಟೊಮ್ಯಾಟೊ ಸ್ವಲ್ಪ ಕೊತ್ಮೀರಿ ಒಂದು ಕಪ್ಪು ಗಟ್ಟಿ ಮೊಸರು ಟ್ಯಾಮ್ರಿಡ್ ಚಟ್ನಿ ಇದು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡ್ಬೋದು ಇದನ್ನು ಹೆಂಗೆ ಮಾಡೋದು ಅಂತ ಚೆನ್ನ ಚಾಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಚಾಟ್ ಮಸಾಲ ಒಂದು ಕಪ್ಪಷ್ಟು ಸೇವು ಈಗ ಹೇಗೆ ಮಾಡೋದು ಆಲೂ ಟಿಕ್ಕಿ ರಗಡಾ ಚಾಟ್ ಅಂತ ನೋಡೋಣ ಫಸ್ಟಿಗೆ ಒಂದು ಪ್ಲೇಟ್ ತೊಗೊಳ್ಳಿ ಅದರಲ್ಲಿ ಟಿಕ್ಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟಿಕ್ಕಿನ ಇಟ್ಕೊಳ್ಳಿ ಅರ್ಧ ಅರ್ಧನ ಕಟ್ ಮಾಡ್ಕೊಳ್ಳಿ ಈಗ ಅದ್ರ ಮೇಲೆ ನಿಮಗೆ ಒಂದು ಎಷ್ಟಾಗ ನಿಮ್ಗೆ ಎಷ್ಟು ಬೇಕೋ ಅನ್ಸುತ್ತೋ ಅಷ್ಟು ಮೊಸರನ್ನ ಹಾಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಐದು ಸ್ಪೂನಷ್ಟು ಹಾಕಿದ್ದೀನಿ ದೊಡ್ಡ ಸ್ಪೂನಲ್ಲಿ ಈಗ ಅದ್ರ ಮೇಲೆ ರಕ್ಡಾನ ಹಾಕ್ಕೊಳ್ಳಿ ಅದಾದಮೇಲೆ ಟಮ್ಯಾಟೋನ ಹಾಕ್ಕೊಳ್ಳಿ ಸಣ್ಣಾಗಿ ಹಚ್ಚಿರುವಂಥ ಟಮ್ಯಾಟೋನ ಆಮೇಲೆ ಈರುಳ್ಳಿನ ಹಾಕ್ಕೊಳ್ಳಿ ಟ್ಯಾಂಬ್ರೆಟ್ ಚಟ್ನಿ ಒಂದು ಸ್ಪೂನ ಹಾಕ್ಕೊಳ್ಳಿ ಈಗ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಸೇವ್ನ ಹಾಕ್ಕೊಳ್ಳಿ ಅದ್ರ ಮೇಲೆ ಗಾರ್ನಿಶಿಗೆ ಕೊತ್ತಂಬರಿಯಾನ ಹಾಕ್ಕೊಳ್ಳಿ ಆಲ್ ಆಲೂ ಟಿಕ್ಕಿ ರಗಡ ಚಾಟ್ ರೆಡಿ ಸೇಮ್ ನಾವು ಸ್ಟ್ರೀಟ್ ಸ್ಟೈಲ್ ಅಂತ ಮನೆಯಲ್ಲೇ ಮಾಡ್ಕೋಬೋದು ಹೆಲ್ದಿಯಾಗಿರುತ್ತೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾನು ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ